ವೇದಿಕಿನಲ್ಲಿ ಮಾತಾಡ್ತಾ ಹೇಳ್ತಿದ್ರೆ ಅಂದರೆ ಸಿನಿಮಾ ನಟರಿಗೆ ಕಲಾವಿದರಿಗೆ ಅದೊಂದು ಬಾಡಿ ಲ್ಯಾಂಗ್ವೇಜ್ ಬೇರೆನೇ ಇರುತ್ತೆ ಬಟ್ ಅದನ್ನು ಭರತನಾಟ್ಯಕ್ಕೆ ಬರುವಾಗ ಅದೆಲ್ಲ ಚೇಂಜ್ ಮಾಡ್ಕೊಂಡು ಬರ್ಬೇಕು ಹೇಗೆ ಒಂದಷ್ಟು ಕಡಿಮೆ ಉದಾಹರಣೆ ಸಿನಿಮಾದಲ್ಲಿ ನೀವು ದೊಡ್ಡ ಜನಪ್ರಿಯ ನಟಿಯಾಗಿ ಈ ಕಡೆ ಭರತನಾಟ್ಯಕ್ಕೆ ಬರ್ತಾರೆ ಈ ಕಡೆ ಶೋಭನಾ ಆಗಲಿ ಒಂದಷ್ಟು ಉದಾಹರಣೆಗಳಷ್ಟೇ ಇರೋದು ಸೊ ಈಗ ಕಷ್ಟ ಆಯ್ತು ಆರಂಭದ ದಿನ ದಿನಗಳಲ್ಲಿ ದಿ ಈಸ್ ಅಮೇಸಿಂಗ್ ಆಫ್ ಕೋರ್ಸ್ ಶೋಭನಾದಿ ಆದಮೇಲೆ ನನ್ನ ಹೆಸರು ಈಗೆಲ್ಲರೂ ಹೇಳ್ತಾರೆ ಐ ಫೀಲ್ ವೆರಿ ಗ್ರೇಟ್ಫುಲ್ ಟು ಏನಾಗುತ್ತೆ ಸಿನಿಮಾದಲ್ಲಿ ನಮಗೆ ಕ್ಯಾಮ್ರಾ ತುಂಬ ಎನ್ಲಾರ್ಜ್ ಆಗಿ ನಮ್ಮನ್ನು ತೋರಿಸ್ತಾ ಇರೋದ್ರಿಂದ ನಮ್ಮ ಕಣ್ಣಿನ ಮೂಮೆಂಟು ಸಹ ತುಂಬ ಲೆಕ್ಕಾಚಾರದಲ್ಲಿ ನಾವು ಮಾಡ್ತಾಯಿರ್ತೀವಿ ಇನ್ಫ್ಯಾಕ್ಟ್ ಕಣ್ಣೇ ಬಿಡಬಾರ್ದು ತುಂಬ ಯು ಮೇಕ್ ಇಟ್ ಆ್ಯಸ್ ಕ್ಲೋಸ್ ಅಸ್ ಪಾಸಿಬಲ್ ಅಂದರೆ ತುಂಬ ನಾರ್ಮಲ್ ಇಟ್ಕೊಳ್ಬೇಕು ಅಂತ ಅದು ಇಟ್ಸ್ ಚಾಲೆಂಜ್ ಅಷ್ಟು ಲೈಟೆಲ್ಲ ಇರುವಾಗ ನಾವು ಅದನ್ನು ತುಂಬ ನಾರ್ಮಲ್ ಇರೋ ಪ್ರ ಇಡೋವಂಥ ಪ್ರಯತ್ನ ಮಾಡ್ತಿರ್ತೀವಿ ಆಮೇಲೆ ಯಾವ ಮಸಲ್ಲೂ ಇಲ್ಲೆಲ್ಲ ಸ್ಟಿಫ್ ಆಗಿರಬಾರ್ದು ಎಲ್ಲ ಮಸಲ್ಲೂ ರಿಲ್ಯಾಕ್ಸ್ ಇರಬೇಕು ನೀವಿವಾಗ ದರ್ಶನವನ್ನು ಕಾಟಿರೋದಲ್ಲಿ ಎಲ್ಲರೂ ಹೇಳ್ತಾನೆ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದಾರಂತ ಯಾಕೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಕರಗತ ಆಗಿದೆ ಟು ಒಂದೊಂದು ಮಜಲನ್ನು ನಾನು ಹೇಳಿದ ಮಾತೆ ಕೇಳಬೇಕು ಅಂತ ಸೊ ಹೀ ಕ್ಯಾನ್ ರಿಯಲಿ ಎಮೋಟ್ ಇಟ್ ಸೋ ವೆಲ್ ಸ್ಟೇಜಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ ನಾವು ಅದರಲ್ಲಿ ಫಿಸಿಕಲಿನೂ ಮಾಡ್ತಾ ಇರ್ತೀವಂದರೆ ದೇಹದಲ್ಲೂ ನಮಗೆ ಮೂಮೆಂಟ್ ಆಗ್ತಾ ಇರುತ್ತೆ ಆದರೆ ಮುಖದಲ್ಲಿ ಸ್ವಲ್ಪ ಜಾಸ್ತಿನೇ ಬೇಕು ಸ್ಟೇಜಿಗೆ ಅಂತ ಈಗ ಮೇಡಮ್ ಅದೇ ಹೇಳ್ತಿರ್ತಾರೆ ಭಾವನಾ ನೀನು ಚೌಡೆ ಅದನ್ನು ಮಾಡ್ತಾ ಇರೋದು ಸ್ವಲ್ಪ ಜಾಸ್ತಿ ಮಾಡು ಏನಾಗಲ್ಲ ಜಾಸ್ತಿ ಮಾಡು ಅಂತ ದಟ್ ಬಿಕಮ್ಸ್ ಲಿಲ್ ಡಿಫಿಕಲ್ಟ್ ಯಾಕಂದ್ರೆ ನನ್ನ ಸ್ಕ್ರೀನ್ ಬಾಡಿ ಲ್ಯಾಂಗ್ವೇಜ್ ಇಸ್ ವೆರಿ ಡಿಫ್ರೆಂಟ್ ನನ್ನ ಮೂಮೆಂಟೇ ತುಂಬ ಕಮ್ಮಿ ನಾನು ಕಾನ್ಷಿಯಸ್ ಬೇರೆ ಇದ್ದೀನಿ ಯಾಕಂದ್ರೆ ನನ್ನದು ನ್ಯಾಚುರಲಿ ಜಾಸ್ತಿ ಕಣ್ಣಲ್ಲ ಆ ಕಡೆ ಕಡೆ ಹೋಗ್ತಾ ಇರತ್ತೆ ಎಕ್ಸ್ಟ್ರೀಮ್ಲಿ ಕಾನ್ಷಿಯಸ್ ಆಮೇಲೆ ನಾನು ಸಣ್ಣ ಒಳ ತುಂಬ ಜೋರಾಗಿ ನಗ್ತೀಯಾ ಆಮೇಲೆ ಬಾಯಿ ಎಷ್ಟು ದೊಡ್ಡದಾಗ ಮಾಡಿ ನಗ್ತೀಯಾ ಅಂತ ತುಂಬ ಹೇಳ್ತಾ ಇದ್ರು ಅದು ಹೇಳಿ 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 ಅದು ತುಂಬ ಕಾನ್ಷಿಯಸ್ ಇದ್ದೆ ಬಟ್ ಐ ಐ ಕೈಂಡ್ ಆಫ್ ಕಲ್ಟಿವೇಟೆಡ್ ಇಟ್ ಇಲ್ದಿದ್ರೆ ನಾನು ಒಂಥರ ಸ್ಮೈಲಿಂಗ್ ಫೇಸ್ ಕಾಣಿಸುತ್ತೆ ಯಾವಾಗ್ಲೂ ಮತ್ತು ಜಾಸ್ತಿ ನಗ್ತಾಯಿರ್ತೀನಿ ಯಾವಾಗ್ಲೂ ಹಾಗಾಗಿ ಈ ಥರದ ಬದಲಾವಣೆಗಳು ಸಿನಿಮಾಗೆ ಮಾಡ್ಕೊಂಡು ಬಿಟ್ಟಿದೆ ಆಗಲೇ ಸುಮಾರು ವರ್ಷ ಈಗ ಪುನಃ ನಾನು ವೇದಿಕೆಗೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಳ್ವರ್ಡ್ಸ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಇನ್ನೊಂದು ದೊಡ್ಡ ಚಾಲೆಂಜ್ ಅಂತಂದರೆ ಒಂದೂವರೆ ಗಂಟೆ ಏಕ ವ್ಯಕ್ತಿ ಹೇಗೆ ಸಾಧ್ಯ ಮತ್ತು ಯಾವ ಮಟ್ಟಿಗೆ ತಯಾರಿ ನಡೆದಿದೆ ಅಂತ ಏನೋ ಎಲ್ಲರೂ ಸ್ಟ್ಯಾಮಿನಾ ಬಗ್ಗೆನೇ ಕೇಳ್ತಾ ಇದಾರೆ ಆಗತಾ ನಿಮಗೆ ನೋಡಿ ಯೋಚನೆ ಮಾಡು ಯೋಚನೆ ಮಾಡು ಅಂತ ಸ್ಟ್ಯಾಮಿನಾಕ್ಕಿಂತ ಹೆಚ್ಚಾಗಿ ದೇಹದಲ್ಲಿನ ನ್ಯೂನತೆಗಳು ಎಲ್ಲರಿಗೂ ಇರುತ್ತೆ ಅದು ಸ್ವಾಭಾವಿಕವಾಗಿ ವಯಸ್ಸಿನ ಜೊತೆ ಅದು ಬೇ ಬರಬೇಕಾಗಿರೋದು ಬರ್ತಿರುತ್ತೆ ಬೇಡ ಅಂದರೂ ಕೆಲವೆಲ್ಲ ಬರ್ತಾ ಇರುತ್ತೆ ಬಟ್ ಇಟ್ಸ್ ಅಬೌಟ್ ನಮ್ಮ ದೇಹದ ನ್ಯೂನತೆಗಳನ್ನು ನಾವು ಎಷ್ಟು ಮಟ್ಟಿಗೆ ಆ್ಯಕ್ಸೆಪ್ಟ್ ಮಾಡ್ಕೊಳ್ತೀವಿ ಅದನ್ನು ಆ್ಯಕ್ಸೆಪ್ಟ್ ಮಾಡಿಕೊಂಡು ನನ್ನ ಲಿಮಿಟೇಷನ್ ಒಳಗಡೆ ನಾನು ಏನನ್ನ ನಾನು ಬೆಸ್ಟಾಗಿ ಕೊಡಬಹುದು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಅದಕ್ಕೆ ನನಗೆ ಎಲ್ಲರೂ ಇಷ್ಟೊಂದು ಧೈರ್ಯನೂ ತುಂಬ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಐ ಕ್ಯಾನ್ ಡೂ ಇಟ್ ಅನ್ನೋ ಒಂದು ಆತ್ಮವಿಶ್ವಾಸ ಈಗ ಬಂದಿದೆ ಈ ಕಾರ್ಯಕ್ರಮಕ್ಕೆ ದೊಡ್ಡವರ ಸ್ಥಾ ಸಿಕ್ಕಿದೆ ಈ ಕಡೆ ಸಿ ಎಮ್ ಬರ್ತಾ ಇದ್ದಾರೆ ಡಿ ಸಿ ಎಮ್ ಬರ್ತಾ ಇದ್ದಾರೆ ಒಟ್ಟು ಸಹಿ ಅಂದ್ರೆ ರಾಜಕೀಯದಲ್ಲಿರುವಂತಹ ಈ ಮಹಾ ದಿಗ್ಗಜರು ಅಂತ ಹೇಳಿದ್ರೆ ಇತ್ತೀಚೆಗೆ ಏನಾಗಿದೆ ರಾಜಕೀಯ ಅಂದ್ರೆ ರಾಜಕೀಯದಲ್ಲೇ ಇರೋವಂಥದ್ದು ಅವ್ರಿಗೆ ಯಾವ್ದು ಬೇರೆ ಅಭಿರುಚಿ ಇಲ್ಲ ಅನ್ನೋ ತರದಲ್ಲಿ ಒಂದು ಪ್ರೊಜೆಕ್ಷನ್ ಆಗ್ತಾ ಇರುತ್ತೆ ಆಮೇಲೆ ನಾರ್ಮಲಿ ನಾವು ನೋಡೋದೇ ಇಲ್ಲ ಯಾವುದೇ ಒಂದು ಡಾನ್ಸ್ ಕಾರ್ಯಕ್ರಮ ಇಲ್ಲ ಬಟ್ ಮುಂಚೆ ತುಂಬ ಎತ್ತಾಯಿತ್ತು ನಾನು ಆಫ್ ಆಫ್ಕೋರ್ಸ್ ಶಿವರಾಜ್ ಅಳ್ವಾ ಅವರೇ ಎಷ್ಟೊಂದೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಬಟ್ ಸಿ ಎಂ ಸರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಅಲ್ಲಲ್ಲೇ ಅಟ್ಲೀಸ್ಟ್ ಆ ಜನಪದ ಶೈಲಿಯಲ್ಲೇ ಒಂದು ಗ್ರೇಸ್ಫುಲ್ಲಾಗಿ ಅಲ್ಲಲ್ಲೇ ಒಂದು ಹೆಜ್ಜೆ ಹಾಕಿ ಸ್ಟೆಪ್ ಹಾಕಿ ಹಿ ಶೋಸ್ ದಟ್ ಹಿ ಹ್ಯಾಸ್ ಇಟ್ ಅನ್ ಹೆ ಅವರಲ್ಲಿ ಕಲೆ ಇದೆ ಅನ್ನೋದನ್ನು ಅವರು ತೋರಿಸ್ ತೋರಿಸ್ಕೊಡ್ತಾರೆ ಅದನ್ನು ಪ್ರತಿ ಸತಿನೂ ಬೇಡ ಅಂದರೆ ಏಕೆಂದರೆ ಬೇಡ ಬೇಡ ಸುಮ್ಮನೆ ಮಾಡಿ ಅಂದರೆ ಹಿಂಗೇನೋ ಒಂದು ಕೈ ಎತ್ತದ್ರಲ್ಲಿ ಒಂದು ಗ್ರೇಸ್ ಇದೆ ಅದರಲ್ಲಿ ಅದು ಕಲೆ ಅವರಿಗೆ ಒಳಗಡೆ ಇದ್ದರೆ ಮಾತ್ರ ಆ ರೀತಿ ಒಂದು ಗ್ರೇಸ್ ಬರೋದು ಅದರಲ್ಲಿ ಡಿ ಕೆ ಸರ್ ಅವರು ಬರ್ತೀನಂತ ಹೇಳಿದ್ರೆ ಅದಕ್ಕೊಂದು ಇನ್ನೊಂದು ಒಂದು ಜಾಸ್ತಿ ಎಲಿವೇಟ್ ಆಯಿತು ಅಂತ ಹೇಳ್ಬೋದು ಖುಷಿ ಜಾಸ್ತಿನೇ ಆಗಿದೆ ನನಗೆ ರಿಲಿ ಹೋಪ್ ದೆ ಕಮ್ ಅಥವಾ ದೂರದಿಂದನೇ ಯಾಕಂದರೆ ಅವ್ರು ಎಷ್ಟು ಬ್ಯುಸಿ ಅಂತ ಗೊತ್ತಿದೆ ಅವ್ರ ಬ್ಲೆಸ್ಸಿಂಗ್ಸ್ ಅಂತೂ ಇದೆ ಪ್ರತಿ ಸತಿ ನಾನು ಹೋದಾಗ ಒಂದು ನನಗೆ ಮನ್ನಣೆಯನ್ನು ಯಾವ ರೀತಿ ಕೊಡ್ತಾರಲ್ಲ ದಟ್ ಇಟ್ ಸೆಲ್ಫ್ ಎಸ್ ಐ ಫೀಲ್ ಐ ಎಮ್ ಆಲ್ರೆಡಿ ಗ್ರೇಟ್ಫುಲ್ ನಾಟ್ ದಟ್ ಐ ಹ್ಯಾವ್ ಟು ಡೂ ಸಮ್ಥಿಂಗ್ ಅಂದರೆ ಅವರನ್ನು ಪ್ಲೀಸ್ ಮಾಡೋಕ್ಕಾಗ್ಲಿ ಅಂತೆಲ್ಲ ಅಲ್ಲ ಒಂದು ಕಲಾವಿದೆ ಅಂತ ಒಂದು ಮತ್ತು ನನಗೆ ಒಂದು ವೈಯಕ್ತಿಕವಾಗಿ ಒಂದು ಮನ್ನಣೆಯನ್ನು ಕೊಡುವಂಥದ್ದು ಅದು ನನ್ನ ಆಲ್ವೇಸ್ ಗ್ರೇಟ್ಫುಲ್ ಟು ದೇಮ್ ಬಟ್ ಈ ಕಾರ್ಯಕ್ರಮಕ್ಕೆ ಬಂದರೆ ನನಗಿನ್ನೂ ಅತಿಯಾದ ಖುಷಿ ಆಗತ್ತೆ ಮೋಸ್ಟ್ಲಿ ಕಾಲು ನೆಲದ ಮೇಲೆ ನಿಲ್ಲಲ್ಲ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಇನ್ನೊಂದು ದರ್ಶನ್ ಅವರು ಕೂಡ ಸಾಕಷ್ಟು ಬಾರಿ ಕರೆದಿದ್ದೆ ಬರ್ತೀನಿ ಅಂತ ಹೇಳಿದ್ರೆ ಈ ಸರಿ ಹತ್ರ ಬಂದೇ ಬರ್ತೀನಿ ಅಂತ ಹೇಳಿದಾರಂತೆ ಯಾರು ನಾನು ದರ್ಶನ್ ಅವ್ರು ಹೆಂಗೆ ಅಂತ ಹೇಳಿದ್ರೆ ಅದೇನೋ ನನಗೂ ಐ ಫೀಲ್ ವೆರಿ ನೈಸ್ ಸ್ಪೆಷಲಿ ಅಂಬರೀಷ್ ಸರ್ ಅದು ವಿಷ್ಣು ಸರ್ ಅವರು ಎಲ್ಲ ಹೋದ್ಮೇಲೆ ಅವರೆಲ್ಲ ಹೋದ್ಮೇಲಂತೂ ಇವಾಗ ಏನಾಗುತ್ತೆ ಅಂದರೆ ಇಟ್ ಫೀಲ್ಸ್ ಇವನ್ ಮೋರ್ ಸ್ಟ್ರಾಂಗರ್ ಒಂಥರ ಸಿನಿಮಾ ಎಷ್ಟು ಮಾಡಿದ್ದೀವಿ ಜೊತೇಲಿದ್ದೀವ ಇಲ್ವಾ ದಿನ ಮಾತಾಡಿಸ್ತೀವ ಅದು ಯಾವುದು ಲೆಕ್ಕಕ್ಕೆ ಬರೋಲ್ಲ ಆಗಲಿ ನೋಡಿದ ಕೂಡಲೇ ಒಂದು ಹಂಗೆ ಈ ಹನುಮಂತನ ಹೃದಯ ಹಿಂಗೆ ಓಪನ್ ಮಾಡಿಬಿಡ್ತಾನ ಆ ಥರ ಆ ಥರ ಫುಲ್ ಓಪನ್ ಆಗಿಬಿಡತ್ತೆ ನನಗೆ ಹಾರ್ಟ್ ಐ ಫೀಲ್ ರಿಯಲಿ ನೈಸ್ ಟು ಟಾಕ್ ಟು ಹೆಮ್ ಆ್ಯಂಡ್ ಅವರು ಅಷ್ಟೇ ಖುಷಿಯಿಂದ ನನ್ನ ಮಾತಾಡಿಸ್ತಾರೆ ಸಂತೋಷ ಆಗುತ್ತೆ ನನಗೆ ಇದಕ್ಕೆ ಬರ್ತೀನಿ ಒಂದು ಅದರಲ್ಲೂ ಹೇಳಿದ ನನಗೆ ತುಂಬ ಇಷ್ಟ ಆಯಿತು ನಾನು ಅದನ್ನು ಒಪ್ಕೊಳ್ಳಲ್ಲ ಆದರೂ ನನಗೆ ಹೇಳಿ ತುಂಬ ಇಷ್ಟ ಆಯಿತು ನೀನು ಸುಮ್ಮನೆ ಒಂದು ಮೆಸೇಜ್ ಮಾಡು ಸಾಕು ಚಿನ್ನ ನಾನು ಬರ್ತೀನಿ ಅಂತ ಸೊ ಹಿ ಸೆರಿಟ್ ಇನ್ ಎಸ್ ಓನ್ ಟಿಪಿಕಲ್ ಓನ್ ವೇ ಆ್ಯಂಡ್ ಓನ್ ಮಾನೋ ದಟ್ ಶೋಸ್ ಅಸ್ ಹಂಬಲ್ನೆಸ್ ಮಾತು ಈ ಥರ ಕಾರ್ಯಕ್ರಮ ಕೂತ್ಕೊಳ್ಳೋದು ಇದೇ ಸಾಕಷ್ಟು ಹೊತ್ತು ಅದಾಗಲ್ಲ ಅಂತ ಹೇಳ್ತಾ ಇದ್ರು ಹೌದು ಯಾಕಂದ್ರೆ ಇದಕ್ಕೆ ಏನು ಗೊತ್ತಾ ಸ್ಪೆಷಲಿ ಕ್ಲಾಸಿಕಲ್ ಅಂದರೆ ಅದಕ್ಕೊಂದು ಬೇರೆ ಒಂದು ಮೈಂಡ್ಸೆಟ್ ಬೇಕು ಅದು ಒಂದೇ ದಿನದಲ್ಲಿ ನಾವು ಮೈಂಡ್ನ ಹೇಳೋಕ್ಕಾಗಲ್ಲ ನೀನು ಇದನ್ನೇ ನೋಡು ಇದನ್ನೇ ನೋಡು ಅಂತ ಅದು ಸ್ವಲ್ಪ ಇದಾಗ್ತಾ ಇರತ್ತೆ ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಐ ರಿಯಲಿ ಹೋಪ್ ಈ ಕಮ್ಸ್ ಆ್ಯಂಡ್ ಸಿಟ್ ಫಾರ್ ಅ ವೈಲ್ ಅಟ್ ಲೀಸ್ಟ್